ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ, ಆದರೆ ಆ ಗ್ಯಾರಂಟಿಗೆ ವ್ಯಾಲಿಡಿಟಿ ಇಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ ಬಂಗಾರಪ್ಪನ ಮುಖ್ಯಮಂತ್ರಿ ಇದ್ದಾಗ ಪಂಪ್ ಸೆಟ್ ನ ಫ್ರೀ ಕರೆಂಟ್ ಕೊಟ್ಟು ಅವಾಗಲೂ ಇದೇ ಮಾತು ಇವ್ರು ಹೇಳಿದ್ರಲ್ಲ ಗ್ಯಾರಂಟಿ ಇಲ್ಲ ನಡೀತಾ ಇದೆಯಲ್ವ. 94C ಕಾನೂನು SM ಕೃಷ್ಣ ತಂದ್ರು, ಅದು ಇವತ್ತು ಜೀವಂತವಾಗಿದೆಯಲ್ಲ. ಈ ಬಾರಿ ನಿಮ್ಮ ಎದುರಾಳಿ ಪಕ್ಷದಲ್ಲಿ ರಾಜ್ಯ ಮಟ್ಟದ ನಾಯಕರು ಬರ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದ ನಾಯಕರು ಬರ್ತಾ ಇದ್ದಾರೆ, ಆದ್ರೆ ಬೈಂದೂರಿಗೆ ಗೋಪಾಲ್ ಪೂಜಾರಿ ಸ್ಟಾರ್ ಕ್ಯಾಂಪೇನರ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೇನಿಲ್ಲ, ನಮಗೆ ಮನೆ ಮನೆ ಹೋಗುದು ನನ್ನ ಫಸ್ಟ್ ಅಭಿಪ್ರಾಯ. ಈ ಒಂದು 10 ನಿಮಿಷ ಕೂತು ಅವ್ರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವ್ರು ಮುಂದೆ ಏನ್ ಮಾಡ್ಬೇಕಾಗದ ಮನದಟ್ಟು ಮಾಡಿ ಅದೇ ರೀತಿ ಮಾಡ್ತಾ ಇದ್ದೆ. ಶಾಸಕರಾದ್ರೆ ಏನನ್ನ ಮಾಡ್ಬೇಕಂತೇಳಿ ನಿಮ್ಮ ಕನಸುಗಳಿದೆ? ಕೃಷಿ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆ ತರಬೇಕು. ವರಾಯಿ ನೀರನ್ನ ರೈತರಿಗೆ ಹೆಚ್ಚು ಉಪಯೋಗಿಸಲಿಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಮಾಡಿ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದರ ಒಟ್ಟಿಗೆ ಎಲ್ಲೆಲ್ಲಿ ಜನರ ಬೇಡಿಕೆ ಏನಿದೆ ಅದನ್ನ ಅನುಗುಣವಾಗಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡತಕ್ಕಂತ ಕೆಲಸ ಮಾಡ್ತೀವಿ. ಕಾಲ್ಪೆಟ್ಟಾದಾಗ ನಿಮ್ಗೆ ಜನ ಸ್ಪಂದಿಸಿದ ರೀತಿ ನೋಡಿದ್ರೆ ಜನರ ಭಾವನೆಗಳನ್ನ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅನ್ನೋದು ಕೂಡ ಅದು ಸೂಚಿಸ್ತಾ ಇದೆ. ಕಾಲು ನೋವಿರ್ಲಿ ನೋವು ಇಲ್ದಿರ್ಲಿ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮೊದಲಿಂದ ಮಾಡ್ಕೊಂಬಂದಿದೆ. ಕಾಲು ನೋವಲ್ಲಿ ಸ್ವಲ್ಪ ಜನಸಂಖ್ಯೆ ಧೈರ್ಯ ತುಂಬ ಕೆಲಸ ಮಾಡಿದ್ರು. ನನ್ನ ಹತ್ರ ದುಡ್ಡು ಇಲ್ಲ ಅಂತ ಎಲ್ಲರಿಗೂ, ಆದ್ರಿಂದ ಜನ ದುಡ್ಡಿನ ಪ್ರಶ್ನೆ ಬರಲಿಲ್ಲ, ನನ್ನ ಹತ್ರ ಕೇಳಲಿಕ್ಕೆ ಬರಲಿಲ್ಲ. ಇದೇ ನನಗೆ ರಾಜಕೀಯದಲ್ಲಿ ನಾನು ಸಂಪಾದನೆ ಮಾಡೋದು ಜನರನ್ನ, ನನಗೆ ಎಲ್ಲೋ ಒಂದು ಕಡೆ ಅವ್ರ ಹೃದಯದಲ್ಲಿ ಒಂದಿಂಚು ಜಾಗ ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಯ್ತು. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯದಲ್ಲೀಗ ವಿಧಾನಸಭಾ ಚುನಾವಣೆಯ ಭರಾಟೆ. ಸದ್ಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಅವರು ಭಾರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. 4 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಗೋಪಾಲ್ ಪೂಜಾರಿ ಅವರು ಮತ್ತೆ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಹುಮ್ಮಸ್ಸಿನಲ್ಲಿದ್ದಾರೆ. ಬನ್ನಿ, ಅವರ ಚುನಾವಣಾ ಪ್ರಚಾರ ಕಾರ್ಯಗಳು ಹೇಗೆ ನಡೀತಾ ಇದೆ, ಅವರ ಗೆಲುವಿನ ವಿಶ್ವಾಸ ಯಾವ ಮಟ್ಟಿಗಿದೆ, ಈ ಎಲ್ಲದರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸರ್, ಕುಂದಾಪುರ .com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈಗ ಚುನಾವಣೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ, ಈ ಹೊತ್ತಿನಲ್ಲಿ ನಿಮ್ಮ ಪ್ರಚಾರ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಸರ್? ನಮ್ಮದು ಇಡೀ ಕ್ಷೇತ್ರಾದ್ಯಂತ ಬೂತ್ ಸಭೆಗಳನ್ನು ಮಾಡಿ ನಾವು ಮುಗಿಸಿದ್ದೇವೆ. 2ನೇ ಹಂತದಲ್ಲಿ ಗುಂಪು ಮನೆಗಳ ಸಭೆಯನ್ನು ಮಾಡಿ ನಾವು ಈಗ ಮಾಡ್ತಾ ಇದ್ದೇವೆ. ಇನ್ನೂ ಕೆಲವೇ ಬೂತ್ಗಳು ಬಾಕಿದೆ. ಅದು ಉಪಚುನಾವಣೆ ವೀರಪ್ಪ ಮೇಲೆ ಸಾಹೇಬರು ಬಂದು ಆ ಚುನಾವಣೆನ ಯಾವ ರೀತಿ ಮಾಡಬೇಕಂತ ನಮಗೊಂದು ಪಾಠ ಕಲಿಸಿ ಹೋಗಿದ್ದಾರೆ. ಅವರು ಹಾಕಿದ ದಾರಿಯಲ್ಲೇ ಇವತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಸಭೆಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಯಕ್ರಮ ಮತ್ತು ನಾವು ಮಾಡಿದ ಅಭಿವೃದ್ಧಿ ಕೆಲಸವನ್ನು ಹೇಳಿ ಮತ್ತು ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಚುನಾವಣೆ ಅನ್ನೋ ಸಾಲಕ್ಕಿಂತ ಮುಂಚೆಯಿಂದನೂ ಕೂಡ ನೀವು ಕಾಲಿಗೆ ಚಕ್ರ ಕಟ್ಕೊಂಡಾಗಿ ತಿರ್ತಾ ಇದ್ದೀರಿ. ಒಟ್ಟಾರೆ ಕ್ಷೇತ್ರವನ್ನು ನೀವು ನೋಡಿದ ಹಾಗೆ ಜನರ ಸ್ಪಂದನೆ ಹೇಗಿದೆ? ಜನ ವಿಶೇಷವಾಗಿ ನಾನು ಸೋತ ಬಗ್ಗೆ ನೋವಿದೆ, ನಿಮಗೆ ಹೋದ ಸರಿ ಅನ್ಯಾಯ ಆಗಿದೆ, ಈ ಸರಿ ನಾವು ಸರಿಪಡಿಸ್ತೇವೆ, ನಿಮ್ಗೆ ಓಟ್ ಹಾಕ್ತೇವೆ ಅನ್ನೋ ಮಾತನ್ನು ಜನ ಹೋದ ಕಡೆ ಎಲ್ಲ ಆ ರೀತಿ ಭರವಸೆ ಕೊಡ್ತಾ ಇದ್ದಾರೆ. ಈ ಬಾರಿಯಲ್ಲ ಚುನಾವಣೆಯಲ್ಲಿ ನೀವು ಯಾವ ಅಂಶವನ್ನು ಮುಂದಿಟ್ಕೊಂಡು ಚುನಾವಣೆ ನಿರ್ಧರಿಸ್ತಾ ಇದ್ದೀರಿ ಅಂತೇಳಿ? ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ಸಮಸ್ಯೆ ಇದೆ, ಬೇರೆ 94C ಸಮಸ್ಯೆ ಇದೆ, ಅಕ್ರಮ ಸಕ್ರಮದ ಸಮಸ್ಯೆ ಇದೆ, ಹೌಸ್ ಸೈಟ್ ಬೇಡಿಕೆ ಇದೆ, ಮತ್ತು ರಸ್ತೆಗಳು ಇನ್ನೂ ಕೆಲವು ಭಾಗಕ್ಕೆ ಹೊಸ ರಸ್ತೆಗಳಾಗಬೇಕಾಗಿದೆ, ಇರುವ ರಸ್ತೆಗಳು ರಿಪೇರಿ ಮಾಡಬೇಕಾಗಿದೆ, ಮತ್ತು ಮೀನುಗಾರಿಕೆ ರಸ್ತೆ ಸಂಪೂರ್ಣ ಅಭಿವೃದ್ಧಿಪಡಿಸಬೇಕಾಗತ್ತೆ. ಅವೆಲ್ಲವನ್ನು ಒಟ್ಟಿಗೆ ವರಾಯಿಯ ಬಲದಂಡಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಂತ ನಾವು ತೀರ್ಮಾನ ತಗೊಂಡಿದ್ದೇನೆ. ಅದರಿಂದ ಏನಾಗುತ್ತೆ, ಒಂದು ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ, ಮತ್ತು ನೀರಿನ ಅಂತರ್ಜಲ ಮಟ್ಟ ಏರ್ತದೆ, ಮತ್ತು ಕೆಲವು ಏತ ನೀರು ಆಗಿದೆ, ಆ ಏತ ನೀರುವಲ್ಲಿ ಕೆಲವು ಹಳ್ಳಿಗಳು ಬಿಟ್ಟು ಹೋಗಿದ್ದೀವಿ, ಆ ಹಳ್ಳಿಗಳನ್ನು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸವನ್ನು ಪುನಃ ಎಸ್ಟಿಮೇಟ್ ಮಾಡಿ ಅದನ್ನು ಜೋಡಣೆ ಮಾಡುವಂಥ ಕೆಲಸ ಮಾಡ್ತೇನೆ. ಗುಂಡೂರು ಡ್ಯಾಮಿನಿಂದ ಕೆಲವು ಹಳ್ಳಿಗಳ ಬೇಡಿಕೆ ಇದೆ, ಅದನ್ನು ಸಹ ಮುಂದುವರ್ಸ್ಕೊಂಡು ಭಾಗವಾಗಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೇನೆ. ಮತ್ತು ಸಾಕಷ್ಟು ಸಭಾಭವನದ ಬೇಡಿಕೆ ಇದೆ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿನ ದಿನ ಈಡೇರಿಸ್ತೇನೆ. ಕರಾವಳಿ ಭಾಗದಲ್ಲಿ ಪಕ್ಷ ರಾಜಕೀಯಗಳ ಪ್ರಾಬಲ್ಯ ಜಾಸ್ತಿ. ಈಗ ಒಬ್ಬ ಮತದಾರ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಕಂದ್ರೆ ಯಾವ ಕಾರಣವನ್ನು ಇಟ್ಕೊಂಡು ಹೋಗ್ತಾರೆ? ಕರಾವಳಿ ಭಾಗದಲ್ಲಿ ನಮ್ಮ ಕಾಲದಲ್ಲಿ 300 ಲೀಟ್ರ್ ಸೀಮೆಣ್ಣೆ ಕೊಡ್ತಾ ಇದ್ದರೆ, ಇಂಜಿನ್ ಸಬ್ಸಿಡಿ ಕೊಡ್ತಾ ಇದ್ದೆ, ಮತ್ಸ್ಯ ಆಸರು ಮನೆ ಕೊಡ್ತಾ ಇದ್ದೇವೆ. ಆದರೆ ಇವರು ಏನು ಭರವಸೆ ಕೊಟ್ಟಿದ್ದಾರೆ, ಆ ಸೀಮೆಣ್ಣೆ ಕೊಡುವಂಥ ಕೆಲಸಕ್ಕೆ ಹೋಗಿದ್ದೆವು. ಅವರು 1 ತಿಂಗಳಿಗೆ 3,000 ಲೀಟ್ರ್ ಸೀಮೆಣ್ಣೆ ಕೊಡಬೇಕಿತ್ತು, ಇನ್ನೂರಿಗೆ 1 ತಿಂಗಳಿರುವುದು. ಮೇ 1 ತಿಂಗಳು ಮುಗಿದ್ರೆ ಮಳೆಗಾಲ ಮೀನುಗಾರಿಕೆ ಬಂದಾಗುತ್ತೆ. ಈ ಮೀನುಗಾರಿಕೆ ಬಂದಾಗಕ್ಕೆ ಹೋಗಿದ್ರೆ ಬೇಡ, ಅವರೀಗ ಕೊಟ್ಟಿದ್ದು ಬರೀ 670 ಲೀಟ್ರ್ ಸೀಮೆಣ್ಣೆ ಕೊಟ್ಟಿದ್ದಾರೆ. ಮೀನುಗಾರಿಕೆ ಸೀಮೆಣ್ಣೆ ಕೊಡದೆ ಅನ್ಯಾಯ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾನು ಬೆಳಗಾವಿ ಅಧಿವೇಶನಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಈ ಸಂಘಟನೆಯಲ್ಲಿ ಕರ್ಕೊಂಡೋಗಿ ಮಾತಾಡಿಸಿ
ಬೆಳಗಾವಿ ಅಧಿವೇಶನ ಸಿದ್ದರಾಮಯ್ಯ ಮಾತಾಡಿ ಅದನ್ನು ತಪ್ಪಂದು ಮನದಟ್ಟು ಮಾಡಿದ್ರೆ 300 ಲೀಟ್ರ್, ಅದಕ್ಕಿಂತ ಮೊದಲು 370, ಒಟ್ಟು 670 ಲೀಟ್ರ್ ಸೀಮೆಣ್ಣೆ ಕೊಟ್ಟದ್ದು ಬಿಟ್ಟರೆ ಒಂದು ಮನೆ ಕೊಡಲಿಕ್ಕೆ ಅವ್ರು ಹೋಗಿಲ್ಲ. ಆದ್ದರಿಂದ ಆ ಜನ ಇವತ್ತು ರುಚಿಗೆದ್ದಿದ್ದಾರೆ. ಮತ್ತು ಈಗ ಮರವಂತಿ ಬಂದರೆ ಆಗೋಕ್ಕೆ 4 ವರ್ಷದಿಂದ ಹೇಳ್ತಾರೆ 80 ಕೋಟಿ ಸೆಂಕ್ಷನ್ ಆಗಿದೆ, 80 ಕೋಟಿ ಸೆಂಕ್ಷನ್ ಆಗಿದೆ, ಕೆಲಸ ಪ್ರಾರಂಭ ಆಗಿಲ್ಲ. ಈಗ ಚುನಾವಣೆ ನೀತಿ ಸಂಹಿತೆ ಬಂತು, ಇನ್ನೂ ಸಹ ಆ ಫೈಲ್ ಎಲ್ಲಿದೆ, CRZ ಪರ್ಮಿಷನ್ ಎಲ್ಲಿತ್ತೋ ನಂಗೆ ಗೊತ್ತಿಲ್ಲ. ಆದರೆ ಅದೆಲ್ಲ ಜನ ಬೇಸತ್ಕೊಂಡಿದ್ದಾರೆ. ಅವರಿಗೆ ಸಹ ಅಲ್ಲಿ ಮೀನುಗಾರರಿಗೆ ಪ್ರಾಮಾಣಿಕರಿದ್ದಾರೆ, ಅವರು ಒಳ್ಳೆ ನಂಬಿಕೆ ಇಟ್ಟವರು. ಅಂಥ ಜನರ ಬೇಡಿಕೆ ಈ ಸರ್ಕಾರ ಇನ್ನೂ ಸ್ಪಂದಿಸಲ್ಲ. ನಾನು ನಮ್ಮ ಸರ್ಕಾರ ಬಂದರೆ ಸಿದ್ದರಾಮಯ್ಯನ ಹತ್ರ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಆ CRZ ಪರ್ಮಿಷನ್ ತಗೊಂಡು ಕೂಡಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಒತ್ತು ಕೊಡ್ತೇನೆ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಘೋಷಿಸಿದೆ, ಆದರೆ ಆ ಗ್ಯಾರಂಟಿಗೆ ವ್ಯಾಲಿಡಿಟಿ ಇಲ್ಲ ಅನ್ನುವ ಮಾತುಗಳನ್ನು ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಸರಿ, ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಬಂಗಾರಪ್ಪನ ಮುಖ್ಯಮಂತ್ರಿ ಇದ್ದಾಗ ಪಂಪ್ ಸೆಟ್ಟಿಗೆ 10 HP ಪಂಪ್ ಸೆಟ್ಟನ್ನು ಫ್ರೀ ಕರೆಂಟ್ ಕೊಟ್ಟದ್ದು. ಆವಾಗಲೂ ಇದೇ ಮಾತು ಇವ್ರು ಹೇಳಿದ್ರಲ್ಲ, ಗ್ಯಾರಂಟಿ ಇಲ್ಲ ನಡೀತಾ ಇದೆಯಲ್ವ. ಈಗಳು 94C ಕಾನೂನು SM ಕೃಷ್ಣ ತಂದರು, ಅದು ಇವತ್ತು ಜೀವಂತವಾಗಿದೆಯಲ್ವ. ಬಂಗಾರಪ್ಪ ಅಕ್ರಮ ಸಕ್ರಮ ಕಾನೂನು ತಂದರು, ಅದು ಇವತ್ತು ಜೀವಂತವಾಗಿದೆಯಲ್ವ. ಯಾ ಆಶ್ರಯ ಮನೆ ಕಾನೂನು ತಂದರು, ಅದು ಇವತ್ತು ಅದಕ್ಕೆ ಮುಂದುವರಿತು ಇದೆಯಲ್ವಾ. ಇವ್ರು ಯಾವ್ದು ಮಾಡಿದ್ದಾರೆ, ಅನ್ನಭಾಗ್ಯ ಕಾರ್ಯಕ್ರಮ ಸಿದ್ದರಾಮಯ್ಯ ತಂದರು, ಇವರು ಅದನ್ನು 7 ಕೆಜಿ 5 ಕೆಜಿ, ನಾವು ಗೋಧಿ ಕೊಡ್ತಾಯಿತ್ತು, ನಾವು ಉಪ್ಪು ಕೊಡ್ತಾಯಿತ್ತು, ಬೇಳೆ ಕೊಡ್ತಿತ್ತು, ಸಕ್ಕರೆ ಕೊಡ್ತಿತ್ತು, ಸೀಮೆಣ್ಣೆ ಕೊಡ್ತಿತ್ತು, ಪಾಮ್ ಆಯಿಲ್ ಕೊಡ್ತಿತ್ತು, ಒಂದರವ್ರು ಕೊಟ್ಟಿದ್ದರೆ ಹೇಳಿ. ಅವರು ಸಂಪೂರ್ಣ ಅದು ಆ ಪಡಿತರ ವ್ಯವಸ್ಥೆನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವುದು ಒಳ್ಳೆ ಮಾಡಿದ್ದಾರೆ ಹೇಳಿ. ಅದರಿಂದ ಇವತ್ತು ಜನ ರುಚಿಗೆದ್ದಿದ್ದಾರೆ, ಬೆಲೆ ಏರಿಕ್ಕಿಂತ ಜನ ತತ್ತರಿಸಿ ಹೋಗಿದ್ದಾರೆ. ಗ್ಯಾಸ್ ಸಿಲಿಂಡ್ರ್ ನಮ್ಮ ಕಾಲದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ 414 ರೂಪಾಯಿ 150 ರೂಪಾಯಿ ಸಬ್ಸಿಡಿ ಇತ್ತು. ಆದರೆ ಇವತ್ತು 1200 ರೂಪಾಯಿ ಕೊಟ್ಟು ಸಬ್ಸಿಡಿ ಇಲ್ಲ. ಬೇಳೆಕಾಳು ಬೆಲೆ ಗಗನಕ್ಕೇರಿದೆ. ಬ್ಯಾಡ್ಗಿ ಮನಸ್ಸು 700 ರೂಪಾಯಿವರೆಗೆ ಹೋಗಿದೆ. ದೀಪದ ಎಣ್ಣೆ 200ಕ್ಕಿಂತ ಮೇಲೆ ಹೋಗಿದೆ. ಚಿನ್ನ 28,000 ಚಿನ್ನ 62,000 ಹೋಗಿದೆ. ಯಾವುದು ಇವ್ರ ಕಾಲದಲ್ಲಿ ಕಡಿಮೆ ಮಾಡಿದ್ದಾರೆ? ಅವರಿಗೆ ಬೆಲೆ ಕಂಟ್ರೋಲ್ ಮಾಡುವ ಒಂದು ಮನಸ್ಸೇ ಇಲ್ಲ. ಅವರು ವ್ಯಾಪಾರಸ್ಥರ ಪರವಾಗಿದ್ದಾರೆ. ಈ ಬಾರಿ ಚುನಾವಣಾ ಪ್ರಚಾರ ಭಾಳ ಜೋರಾಗಿ ನಡೀತಾ ಇದೆ ಎರಡು ಪಕ್ಷದಲ್ಲಿ. ಆದರೆ ನಿಮ್ಮ ಎದುರಾಳಿ ಪಕ್ಷದಲ್ಲಿ ರಾಜ್ಯ ಮಟ್ಟದ ನಾಯಕರು ಬರ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದ ನಾಯಕರು ಬರ್ತಾ ಇದ್ದಾರೆ. ಆದರೆ ಬೈಂದೂರಿಗೆ ಗೋಪಾಲ್ ಪೂಜಾರ ಸ್ಟಾರ್ ಕ್ಯಾಂಪೇನರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೇನಿಲ್ಲ, ನಮಗೆ DK ಶಿವಕುಮಾರ್ ಬಂದು ಹೋಗಿದ್ದಾರೆ, ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಳ್ಳೆ ಸಂದೇಶ ಕೊಡುವಂಥ ಕೆಲಸ ನಮ್ಮ ನಾಯಕರು ಮಾಡಿದ್ದಾರೆ. ಮತ್ತು ನನಗೆ ನಂದ ಒತ್ತು ಮನೆ ಮನೆ ಹೋಗೋದೇ ನನ್ನ ಫಸ್ಟ್ ಪ್ರಿಫರೆನ್ಸ್. ಮನೆಯ ಹೋಗಿ ಒಂದು 10 ನಿಮಿಷ ಕೂತು ಅವ್ರ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವರು ಮುಂದೆ ಏನು ಮಾಡಬೇಕಾಗದ ಮನದಟ್ಟು ಮಾಡಿ ಓಟ್ ಕೇಳ್ತಕ್ಕಂಥ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ಧಾರ. ಅದೇ ರೀತಿ ಮಾಡ್ತಾ ಇದ್ದೇನೆ. ಚುನಾವಣೆಯ ಸಂದರ್ಭದಲ್ಲಿ ಸಹಜವಾಗಿ ಪಕ್ಷಾಂತರಗಳು ನಡೆಯುತ್ತಾರೆ, ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ, ಇದು ಏನನ್ನು ಸೂಚಿಸ್ತದೆ ಅಂತೇಳಿ ನೋಡಿ. ಆ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ 12 ಜನ ಅಭ್ಯರ್ಥಿಗಳು ಹುಟ್ಕೊಂಡ್ರು. ನಮ್ಮ ಪಾರ್ಟಿಯಲ್ಲಿ ನಾನು ಒಬ್ಬನೇ, ಯಾರೂ ಅರ್ಜಿ ಹಾಕಿಲ್ಲ. 12 ಜನ ಹುಟ್ಕೊಳ್ಳೋದ್ರಲ್ಲಿ ಬಾಬು ಹೆಗ್ಡೆ 32 ವರ್ಷ ಆ ಪಕ್ಷದಲ್ಲಿ ತೊಡ್ಕೊಂಡಿದ್ದಾರೆ, ಸಾಕಷ್ಟು ಬಾರಿ ಅರ್ಜಿ ಹಾಕಿದ್ದಾರೆ. ಅದಾದಮೇಲೆ ಸಾಕಷ್ಟು ಜನ ಅವ್ರ ಪಕ್ಷದಲ್ಲಿ ಗೋವಿಂದ ಬಾಬು ಪೂಜಾರಿ, ನಿತಿನ್ ನಾರಾಯಣ ಮತ್ತು ಜಯಪ್ರಕಾಶ್ ಹೆಗ್ಡೆ ಹೆಸರು ತಂದರು, ಪ್ರಮೋದ್ ಮುದ್ದರಾಜ್ ಶೆಟ್ಟರ್ ಹೆಸರು ತಂದರು, ಉದಯ್ ಕುಮಾರ್ ಶೆಟ್ಟರ್ ಉಡುಪಿ ಅವ್ರ ಹೆಸರು ತಂದು, ದಿನಕ್ಕೆ ಒಬ್ಬೊಬ್ಬರು ಹೆಸರು ತಂದು, ಪ್ರಣಯ್ ಶೆಟ್ಟಿ ಹೆಸರು ತಂದರು. ಇಷ್ಟು ಅವ್ರು ಏನು ಮಾಡಿದ್ದಾರೆ, ನೀವು ಹೋಗಿ ಕೆಲಸ ಮಾಡಿ ದೇವರಿದ್ದ ಅಂತೇಳಿ ಇವ್ರನ್ನೆಲ್ಲ ಕಳಿಸಿಕೊಟ್ಟಿದ್ದಾರೆ ಎಲ್ಲರಿಗೂ. ಬಾಬು ಹೆಗ್ಡೆ ಅಂದರೆ ಅಂತ ಸೀನಿಯರ್ ಲೀಡರ್ ಹತ್ರ ಸುಳ್ಳು ಹೇಳಬಾರ್ದಿತ್ತು, ಟಿಕೆಟ್ ಇದೆ ಇಲ್ಲ ಅಂತೇಳಿ. ಸುಕುಮಾರ್ ಶೆಟ್ಟರ್ ಸೀಟ್ ಇಲ್ಲ ಮೊದಲೇ ಹೇಳಬೇಕಿತ್ತು. ಮೊದಲೇ ಹೇಳದಿದ್ದರೆ ಅವರು ಇಷ್ಟೆಲ್ಲ ಟೆನ್ಷನ್ ತಗೊಳ್ಳೋದಿಲ್ಲ. ಒಬ್ಬ ಶಾಸಕನಾದವನಿಗೆ ಕ್ಷೇತ್ರ ಕೆಲಸ ಮಾಡಲಿಕ್ಕೆ ಹಗ್ಲು ರಾತ್ರಿ ಎಷ್ಟು ತಿರುಗಿದ್ರು ಕೆಲಸ ಇದೆ ಅಂತ ಇವ್ರಿಗೆ. ಈಚೆಗಡೆ ಸುಕುಮಾರ್ ಶೆಟ್ಟಿ ನಿಮಗೆ ಸೀಟ್ ಕೊಡ್ತೆ ಅಂತಾರೆ, ಆಚೆ ಬಾಬು ಹೆಗ್ಡೆ ಕೊಡ್ತೆ ಅಂತ, ನಿತ್ಯನಾರಾಯಣ ತೀರ್ಥ ಗೋವಿಂದ ಬಾಬು ಪೂಜಾರಿ ತಿರ್ತಾರೆ, ಎಲ್ಲ ಕ್ಷೇತ್ರದ ತಿರ್ತಾರೆ. ನಾನು ಒಬ್ಬನೇ ನನ್ನ ಕ್ಷೇತ್ರ ನಾ ತಿರುಗೋದು, ಅವ್ರು 12 ಜನ ತಿರ್ತಾ ಇದ್ದಾರೆ. ಆದರೂ ನಾ ಎದೆ ಗುಂದಲಿಲ್ಲ. ಯಾರಾದರೂ ಸಹ ನನ್ನ ಎದುರಾಳಿ ಕ್ಯಾಂಡಿಡೇಟ್ ಸುಕುಮಾರ್ ಶೆಟ್ಟರ್ ಅಂತೇಳಿ ಕೆಲಸ ಮಾಡಿದ್ದೆ ನಾನು. ಇವತ್ತೇನಾಗಿದೆ, ಅವರಿಗೆ ಯಾವ 6 ವರ್ಷ ಇಲ್ಲಿ ಬರಲಿ ಅಂತ ಸುಕುಮಾರ್ ಶೆಟ್ಟರ್ ಹೇಳಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ಮುಖಂಡರು, ಆ ಪಾರ್ಟಿಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡವರಿಗೆ ಬೇಸರ ಆಗಿದೆ. ಅವರೆಲ್ಲ ನೊಂದು ನಮ್ಮಲ್ಲಿ ಯಾವುದೇ ಕಂಡೀಷನ್ ಆಗದೆ ಅವ್ರು ಬಂದಿದ್ದಾರೆ. ನಾನು ಅವ್ರನ್ನ ಸ್ವಾಗತ ಮಾಡಿದ್ದೇನೆ ಅಲ್ಲಿ, ಯಾಕೆಂದರೆ ಒಳ್ಳೆ ಸರ್ವಿಸ್ ಕೊಟ್ಟವ್ರನ್ನ ನಾವು ಗುರುತಿಸುವಂಥ ಕೆಲಸ ನಾನು ಮೊದಲಿಂದ ಮಾಡ್ಕೊಬಂದಿದ್ದೇನೆ. ಅವರು ಬಾಬು ಹೆಗ್ಡೆರಲ್ಲಿ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ,
ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಶಂಕರ ಪೂಜೆ ನಮ್ಮಲ್ಲೇ ಇದ್ದು ಯಾವುದೋ ಕಾರಣಕ್ಕೆ ಹೋದವ್ರು, ಅವರು ಹೋದವ್ರು ಬಿಟ್ಟರೆ ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಹಾನೆಸ್ಟ್. ಅವರೆಲ್ಲ ಪಕ್ಷಕ್ಕೆ ಬರೋದ್ರಿಂದ ನನಗೆ ಪಕ್ಷಕ್ಕೆ ಶಕ್ತಿ ಕೊಟ್ಟಂತ ಆಗ್ತದೆ. ಸದಾಶಿವ ಪಡುವರಿಯಲ್ಲಿ ಒಂದು ಒಳ್ಳೆಯ ರಾಜಕಾರಣಿಯಾಗಿ, ನಾಲ್ಕು ಬಾರಿ ಪಂಚಾಯತ್ ಮೆಂಬರ್ ಆಗಿ, ತಾಲೂಕು ಪಂಚಾಯತ್ ಮೆಂಬರ್ ಆಗಿ ಕೆಟ್ಟ ಹೆಸರು ತಗೊಳ್ಳದೆ ಒಳ್ಳೆ ಹೆಸರನ್ನು ಇಟ್ಕೊಂಡಿದ್ದಾರೆ. ಅಂಥವರೆಲ್ಲ ಬಂದಾಗ ನಾನು ಸ್ವಾಗತ ಮಾಡಿದ್ದೀನಿ, ಕರ್ಕೊಂಡಿದ್ದೀನಿ. ಬೈಂದೂರು ವಿಧಾನಸಭಾ ಕ್ಷೇತ್ರ ಅನ್ನೋದು ತೀರಾ ಹಿಂದುಳಿದ ಪ್ರದೇಶ ಅಂತೇಳಿ ಆಗಾಗ ನಾವು ಕೇಳ್ತಾ ಇರ್ತೇವೆ. ಇದು ನಿಮ್ಮ ಅವಧಿ ಅಂತೇಳಲ್ಲ, ನೀವು ನಾಲ್ಕು ಅವಧಿ ಶಾಸಕರಾಗಿರ್ಬೋದು, ನಿಮ್ಮ ಹಿಂದೆ ಕೂಡ ಬೇರೆಯವರು ಶಾಸಕರಾಗಿದ್ದರು, ನಿಮ್ಮ ನಡುವೆ ಬೇರೆಯವರು ಶಾಸಕರಾಗಿದ್ದರು. ಆದರೆ ಒಟ್ಟಾರೆಯಾಗಿ ಗಮನಿಸಿದಾಗ, ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕಂಪೇರ್ ಮಾಡಿದರೆ, ಬೈಂದೂರು ಭಾಗದಲ್ಲಿ ಅಭಿವೃದ್ಧಿ ಇನ್ನೂ ವೇಗವನ್ನು ಪಡ್ಕೊಳ್ಳಿಲ್ಲ ಅಂತೇಳಿ ಒಂದು ಆರೋಪ ಇದೆ ಸರ್. ಇಲ್ಲ, ಈಗ ಬೇರೆ ಕ್ಷೇತ್ರ ನೀವು ಲೆಕ್ಕ ಹಾಕಿದರೆ ಗಂಗೊಳ್ಳಿ ಬಂದರು ಒಂದೇ ಹಂತದ್ದು ಚಾಲನೆ ಮಾಡಿ ಅಭಿವೃದ್ಧಿ ಕೆಲಸ ಆಗಿದೆ. ಹಳೆಕೋಡಿ ಬಂದರನ್ನು ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕೆಲಸವನ್ನು ಸುಸಜ್ಜಿತವಾಗಿ ಅಲ್ಲಿ ನಿರ್ಮಾಣಗೊಂಡಿದೆ. ಇನ್ನೂ ಮರವಂತೆ ಬಂದರಿಗೆ ಇವತ್ತು ಅಭಿವೃದ್ಧಿ ಕೆಲಸ ಆಗಿದೆ. ಇನ್ನೂ ಮತ್ತೆ ಅನುದಾನ ಬೇಕು, ಒಂದು 80 ಕೋಟಿ ಚಿಲ್ಲರೆ ಈಗ ಸೆಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರೊಟ್ಟಿಗೆ ಮತ್ತೂ ಮುಂದುವರೆದ ಭಾಗವಾಗಿ ಕೆಲಸ ಮಾಡಬೇಕಾಗ್ತದೆ. ಕೋಡೇರಿ ಬಂದರು ಈಗ ಎರಡನೇ ಹಂತದ ನಾನು 33 ಕೋಟಿ ತಂದೆ, ಯಡಿಯೂರಪ್ಪ ತಂದರೆ ಎರಡು ಹಂತದ ಕೆಲಸ ಆಗಿದೆ. ಅದಕ್ಕೆ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ ಅಕ್ಕಟ್ಟು ಕೆಲಸ ಇದೆ. ಈ ಸಮುದ್ರ ತಡೆಗೋಡೆ ನಿಮ್ಗೆ ಗೊತ್ತಿದೆ, ನಾನು ಬರುವಾಗ ಯಾವುದೇ ಸಮುದ್ರ ತಡೆಗೋಡೆ ಇಲ್ಲ. ಇವತ್ತೆಲ್ಲ ಹೆಚ್ಚಿನ ಭಾಗ ಸಮುದ್ರ ತಡೆಗೋಡೆ ಆಗಿದೆ. ನದಿ ಸಂರಕ್ಷಣೆ, ನದಿಗಳ ಭಾಗ ಕಲ್ಲು ಕಟ್ಟಿ ನದಿ ಸಂರಕ್ಷಣೆ ಮಾಡತಕ್ಕಂಥ ರಸ್ತೆಗಳ ಕೆಲಸ ಆಗಿದೆ. ಈಗ ಐ ಟಿ ಐ ಕಾಲೇಜ್ ಆಗಿದೆ, ಡಿಗ್ರಿ ಕಾಲೇಜ್ ಇಂಪ್ರೂವ್ ಆಗಿದೆ, ಆಸ್ಪತ್ರೆನ ಇಂಪ್ರೂವ್ ಮಾಡ್ತಕ್ಕ ಕೆಲಸ ಆಗಿದೆ, ಬಿ ಓ ಕಚೇರಿ ಆಗಿದೆ, ಕ್ಷೇತ್ರ ಶಿಕ್ಷಣ ಕಚೇರಿ ಆಗಿದೆ, KV ಸಬ್ ಡಿವಿಷನ್ ಆಗಿದೆ, ಮಿನಿ ವಿಧಾನಸೌಧಕ್ಕೆ ತಾಲೂಕು ಉದ್ಘಾಟನೆ ಚಂದ ಮಿನಿ 10 ಕೋಟಿ ಅನುದಾನ ಕೊಟ್ಟು ರೆಡಿಯಾಗಿದೆ. ಇದೆಲ್ಲ ಅಭಿವೃದ್ಧಿ ಕೆಲಸ ಆಗಿದೆ. ಒಂದು ಟೂರಿಸಮ್ ಸೆಂಟ್ರ್ ಆಗಿದೆ, ಮರವಂತಿ ಬೀಚು, ಸೋಮೇಶ್ವರ ಬೀಚು ಒಂದು ಟೂರಿಸಮ್ ಸೆಂಟ್ರ್ ಆಗಿ ಇವತ್ತು ಮೂಡಿ ಬಂದಿದೆ. ಇಲ್ಲಿ ಇದೊಂದು ದೊಡ್ಡ ಕ್ಷೇತ್ರ, 246 ಬೂತ್ಗಳಿರ್ತಕ್ಕಂಥ ಸಂಬ 240,000 ಓಟಿದೆ. ಆದ್ದರಿಂದ ಇದು ಎಷ್ಟೇ ಅನುದಾನ ತಂದರೂ ಇಲ್ಲಿ ಕೊರತೆ ಆಗುತ್ತೆ. ಆದರೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಇನ್ನೊಂದು, ಈ ಭಾಗದಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನು ಮಾಡಲಿಕ್ಕೆ, ಕೈಗಾರಿಕೋದ್ಯಮಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶಗಳಿತ್ತು. ಅದು ಆಗದೇ ಇರೋ ಕಾರಣಕ್ಕೆ ಸಾಕಷ್ಟು ಯುವಕರು ಮುಂಬೈ, ಬೆಂಗಳೂರು ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಅದನ್ನು ತಡಿಲೆಯ ದೃಷ್ಟಿಯಲ್ಲಿ ಯಾಕೆ ಪ್ರಯತ್ನ ಆಗ್ತಾ ಇಲ್ಲ ಅಂತ? ಸರ್ಕಾರ ಇಂಡಸ್ಟ್ರಿ ಮಾಡಬೇಕು, ಹಾಕಲಿಕ್ಕೆ ಮುಂದೆ ಬರಬೇಕು. ಖಾಸಗಿಯವರು ರಿಸ್ಕ್ ತಗೊಳ್ಳೋಕೆ ಹೋಗೋದಿಲ್ಲ. ನಿಮ್ಗೆ ಗೊತ್ತಿದೆ ಜಾಗ, ನಮ್ಮ ಕರಾವಳಿ ಭಾಗದ ಜಾಗದ ವ್ಯಾಲ್ಯೂಯೇಷನ್ ನಿಮ್ಗೆ ಗೊತ್ತಿದೆ. ಬೇರೆ ಕಡೆ 5,000 ಇದ್ದರೆ ಇಲ್ಲಿ 3 ಲಕ್ಷ, 7 ಲಕ್ಷ, 5 ಲಕ್ಷ. ಒಂದು ಇಂಡಸ್ಟ್ರಿ ಮಾಡಬೇಕಾದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಅವ್ರು ಏನು ಲೆಕ್ಕ ಹಾಕ್ತಾರೆ? ಮಾರ್ಕೆಟಿಂಗ್ ವ್ಯವಸ್ಥೆ ನೋಡ್ತಾರೆ. ಮಾರ್ಕೆಟಿಂಗ್ ವ್ಯವಸ್ಥೆ, ಇಲ್ಲಿ ರೈಲ್ವೆ ಇದೆ, ಏರ್ಪೋರ್ಟ್ ಇದೆ, ಎಲ್ಲ ಇದೆ, ಬಂದರುಗಳಿದೆ. ಆದರೆ ಅವರ ವಸ್ತುಗಳ ನಿರ್ಮಾಣ ಮಾಡಲಿಕ್ಕೆ ಇಂಡಸ್ಟ್ರಿ ಲೇಔಟ್ ಆಗಬೇಕಂತೆ. ನಮ್ಮ ಕ್ಷೇತ್ರದಲ್ಲಿ ಒಂದು ಇಂಡಸ್ಟ್ರಿ ಲೇಔಟ್ ಮಾಡಲಿ ಕುಂದಾಪುರದಲ್ಲಿ ಮಾಡಿದ್ದಾರೆ, ಎಲ್ಲ ಕುಂದಾಪುರದಲ್ಲಿ ತಗೊಳ್ತಾ ಇದ್ದಾರೆ. ಇಲ್ಲಿ ಮಾಡಬೇಕಾದ್ರೆ ಜಾಗ ಎಕ್ವೈರ್ ಮಾಡಬೇಕು, ಅದ್ರ ಲೇಔಟ್ ಮಾಡಬೇಕು, ಇಂಡಸ್ಟ್ರಿಯಲ್ ಸೈಟ್ ಕೊಡಬೇಕಾಗುತ್ತೆ, ಅದಕ್ಕೆ ಆ ಬಿಸ್ನೆಸ್ ಮ್ಯಾನ್ ಆಹ್ವಾನಿಸಬೇಕಾಗುತ್ತೆ. ನಾನು ಮುಂದೆ ಉದ್ಯೋಗ ಮೇಳ ಮುಂದೆ ಮಾಡಿ ಅದರ ಒಂದು ವ್ಯವಸ್ಥೆನ ಬೆಂಗಳೂರಿಂದ ಎಲ್ಲ ಕಂಪ್ನಿಯವ್ರು ಕರೆಸಿ ಉದ್ಯೋಗ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೇನೆ. ಮುಂದಿನ ದಿನ ಮಾಡ್ತೇವೆ. ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಶಾಸಕರಾದರೆ ಏನನ್ನು ಮಾಡಬೇಕಂತೇಳಿ ನಿಮ್ಮ ಕನಸುಗಳಿದೆ ಮುಂದಿನ 5 ವರ್ಷಕ್ಕೆ? ಅಲ್ಲ, ನಂದು ಮುಂದಿನ ಶಾಸಕರಾದರೆ ಕೃಷಿ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆ ತರಬೇಕು. ವರೈ ನೀರನ್ನು ರೈತರಿಗೆ ಹೆಚ್ಚು ಉಪಯೋಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸ ಮಾಡ್ತೇನೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸೋದ್ರ ಒಟ್ಟಿಗೆ ಎಲ್ಲೆಲ್ಲಿ ಜನರ ಬೇಡಿಕೆ ಏನಿದೆ ಅದನ್ನು ಅನುಗುಣವಾಗಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಮತ್ತು ಈ ಟೂರಿಸಮ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಈಗ ಸೋಮೇಶ್ವರ ಬೀಚ್ ಅಭಿವೃದ್ಧಿಪಡಿಸ್ಲಿಕ್ಕೆ, ಮರವತಿ ಬೀಚ್ ಅಭಿವೃದ್ಧಿ, ಕೊಲ್ಲೂರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಲಿಕ್ಕಾಗುತ್ತೆ. ಕೆಲ ಸಮಯದಿಂದ ನಿಮಗೆ ಕಾಲು ಪೆಟ್ಟಾದಾಗ ನಿಮಗೆ ಜನ ಸ್ಪಂದಿಸಿದ ರೀತಿ ನೋಡಿದರೆ ಅದು ಜನರ ಭಾವನೆಗಳನ್ನು ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅನ್ನೋದು ಕೂಡ ಅದು ಸೂಚಿಸ್ತಾ ಇತ್ತು. ಆ ದಿನಗಳ ಬಗ್ಗೆ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳೋದಿದ್ರೆ? ನಾನು ಸೋತಂಥ ಸಂದರ್ಭದಲ್ಲಿ ಒಂದು ನೋವಿತ್ತು ನನಗೆ. ಆ ಪರಿಸ್ಥಿತಿನ ಸಾವಿಂದ ಅಪಪ್ರಚಾರದ ಸೋಲಾಯಿತು ಅನ್ನೋ ನೋವು ನನಗೆ ಕಾಡ್ತಾ ಇತ್ತು. ಆ ಮದುವೆ ಹಾಲಲ್ಲಿ ಹೋಗಿ ಬಾಳಿನ ಸಪ್ಪೆ ಮೇಲೆ ಕಾಲಾಕಿ ಕಾಲು ಬಿದ್ದಿತ್ತು. ಈ ಚಿಪ್ಪು ಹೊಡಿ ಆದಮೇಲೆ ಮಣಿಪ್ರಾಸ ಹಾಸ್ಪಿಟ್ಲಿಗೆ ಸೇರಿಸಿ ಆಪರೇಷನ್ ಮಾಡಿದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನ ನನ್ನನ್ನು ಆಸ್ಪತ್ರೆಯಲ್ಲಿ ಬಂದು ನೋಡಿ ಡಾಕ್ಟರ್ ಸ್ವತಃ ಶರತ್ರವ್ರವ್ರನ್ನ ಹೊರಕ್ಕೆ ಹಾಸ್ಪಿಟ್ಲಿಗೆ ಈ ರೀತಿ ಮಾಡಬಾರ್ದು, ಕಳಿಸಿಕೊಡಿ, ಗುಣ ಆದಮೇಲೆ ನಿಮ್ಮ ನೋಡಲಿಕ್ಕೆ ಬಿಡ್ತೇವೆ, ಸ್ವಲ್ಪ ದಿನ ಹೋಗಲಿ ಅಂತ ಹೇಳಿ
ಅವರು ನನ್ನ ಹತ್ರ ಮಾತಾಡಲಿಕ್ಕೆ ಇಲ್ಲ, ಮಾತಾಡಿ ಅವ್ರನ್ನ ವಾಪಸ್ ಕಳೆದೆ. ಆವಾಗ ಗೊತ್ತಾಯಿತು ಏನು, ಸೋತರು ಸಹ ಕ್ಷೇತ್ರ ಜನ ನನಗೆ ಎಲ್ಲೋ ಒಂದು ಕಡೆ ಅವ್ರ ಹೃದಯದಲ್ಲಿ ಒಂದು ಇಂಚು ಜಾಗ ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಯ್ತು. ಇಲ್ಲದ್ರೆ ನನ್ನ ಆವತ್ತು ಆ ನೋವು ಮನುಷ್ಯನ ಇದ್ದದ್ದು ನನಗೆ ಆ ದಿನ ಅರ್ಥ ಮಾಡಿಕೊಂಡೆ. ಅದಾದಮೇಲೆ ನನ್ನ ನೋವಿನಲ್ಲೂ ಸಹ ಕ್ಷೇತ್ರದಲ್ಲಿ ಎರಡು ಮೂರು ಘಟನೆ ಆಯಿತು. ದೋಣಿ ಘಟನೆ ಸಿರೂರಲ್ಲಾಯಿತು. ಅದೇ ಕಾಲದಲ್ಲಿ ನಾನು ಜನರನ್ನು ಸ್ಪಂದಿಸ್ತಕ್ಕಂಥ ಕೆಲಸಕ್ಕೆ ಹೋಗಿದ್ದೆ. ಮತ್ತು ಮರವಂತೆಯಲ್ಲೂ ಸಹ ಅದೇ ರೀತಿ ಸಮುದ್ರ ಬಂದು ಹೊಡೆದು ತುಂಬ ಡ್ಯಾಮೇಜ್ ಆಯಿತು. ಆಗಳಿಗೂ ಅಲ್ಲಿ ಹೋಗಿ ಸಮುದ್ರ ಹೋಗಿ ನಿಂತು ಅಲ್ಲಿ ಡಿ ಸಿಗೆಲ್ಲ ಮಾತಾಡಿ ಅಲ್ಲಿ ವ್ಯವಸ್ಥೆ ಮಾಡುವಂಥ ಕೆಲಸ. ಕಾಲು ನೋವಿರಲಿ ನೋವಿಲ್ಲದಿರಲಿ ಜನರ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತಕ್ಕಂಥ ಕೆಲಸ ಮೊದಲಿಂದ ಮಾಡ್ಕೊಂಬಂದಿದೆ. ಕಾಲು ನೋವಲ್ಲಿ ಸ್ವಲ್ಪ ಜನಸಂಖ್ಯೆ ಧೈರ್ಯ ತುಂಬ ಕೆಲಸ ಮಾಡಿದರು. ಹೆದರ್ಕೊಳ್ಬೇಡಿ, ನಿಮ್ಮ ಕಾಲು ಸರಿಯಾಗತ್ತೆ, ನಾನು ನೋವಿನಿಂದ ಬಳತಾ ಇರೋದನ್ನು ಅವ್ರು ನೋಡಿ ಅವರೆಲ್ಲ ಬಂದು ನನಗೆ ಸಮಾಧಾನ ಮಾಡ್ತಾಯಿದ್ರು. ಆಗ ನನಗೆ ಕ್ಷೇತ್ರ ಜನ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಇದ್ದಾರೆ ಇನ್ನೂ ಅನ್ನೋದು ಅರ್ಥ ಮಾಡಿಕೊಂಡೆ. ಅದಾದಮೇಲೆ ಬೂತ್ ಮೀಟಿಂಗ್ ಹೋದಾಗ ಜನ ನಾನು ಹೆಗಳೂ ನೋಡಲಿಲ್ಲ ಇಷ್ಟು ಜನ ಬಂದದ್ದು. ಈ ಸರಿ ಕಾಲು ನೋವಿಂದ ಬಂದರೆ ಹೆದರ್ಕೋಬಿಡಿ, ನಮ್ಮ ಹತ್ರ ನನ್ನ ಹತ್ರ ದುಡ್ಡಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಜನ ದುಡ್ಡಿನ ಪ್ರಶ್ನೆ ಬರಲಿಲ್ಲ, ನನ್ನ ಹತ್ರ ಕೇಳಲಿಕ್ಕೆ ಬರಲಿಲ್ಲ. ಎಲ್ಲ ಅವರಷ್ಟಕ್ಕೆ ಅವ್ರ ಲೀಡರ್ಗಳು ಹೇಳಿದ್ರು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಇದೇ ನನಗೆ ರಾಜಕೀಯದಲ್ಲಿ ನಾನು ಸಂಪಾದನೆ ಮಾಡೋದು ಜನರನ್ನು, ದುಡ್ಡು ನಮ್ಮ ಮುಖ್ಯ ಅಲ್ಲ, ಜನ ಮುಖ್ಯ ಅನ್ನೋದನ್ನು ನನಗೆ ಈ ಚುನಾವಣೆಯಲ್ಲಿ ಜನರ ಬೆಂಬಲ ಕಂಡು ಅರ್ಥ ಮಾಡ್ಕೊ. ನಾಲ್ಕು ಅವಧಿಗೆ ನೀವು ಶಾಸಕರಾಗಿದ್ದರೆ ನಿಮ್ಮ ಹಿತೈಷಿಗಳಿರ್ಬೋದು ಅಭಿಮಾನಿಗಳಿರ್ಬೋದು ಒಂದು ಅವ್ರದ್ದು ಕೊರತೆ ಏನು ಕಾಣ್ತಿದ್ರು ಅಂತ ಹೇಳಿದ್ರೆ ಸಚಿವರಾಗಲಿಲ್ಲ ಅನ್ನುವಂಥದ್ದು. ಈ ಬಾರಿ ನಿಮ್ಮ ಸರ್ಕಾರ ಬಂದರೆ ನೀವು ಶಾಸಕರಾಗಿ ಆಯ್ಕೆ ಆದರೆ ಏನಾದರೂ ಅವಕಾಶ? ನಾನು ಶಾಸಕನಾಗಿ ಆಯ್ಕೆ ಆದರೆ ನಾನು 5ನೇ ಟರ್ಮ್ ಆಗ್ತೇನೆ, ನಾನು ಸೀನಿಯರ್ MLA ಆಗ್ತೇನೆ. ನಮ್ಮ ಕ್ಷೇತ್ರದ ಜನರ ಬೇಡಿಕೆ ಕುಂದಾಪುರ ಮತ್ತು ಬೆಂಗಳೂರು ಕ್ಷೇತ್ರದಲ್ಲಿ ಇತಿಹಾಸದಲ್ಲಿನೂ ಮಂತ್ರಿ ಸಿಕ್ಕಿಲ್ಲ. ಪ್ರತಾಪ್ ಶೆಟ್ಟಿ ಒಂದು ಸಭಾಪತಿ ಮಾಡಿದರು, ಪಾಪ ಅವರು ರಾಜಕೀಯದಲ್ಲಿ ಸಾಕಷ್ಟು ಹೋರಾಟ ಕ್ಲೀನ್ ಹ್ಯಾಂಡಾಗಿ ಅವರು ಒಂದೇ ಒಂದು ಅವ್ರ ಮೇಲೆ ಯಾವುದೇ ಅಪಾದನೆ ಇಲ್ಲ, ಅಲ್ಲಿ ಅವರಿಗೂ ಆಗಿಲ್ಲ, ಎಡತಿರು ಮಂಜಿ ಶೆಟ್ಟಿಗೂ ಆಗಿಲ್ಲ, ಸಾಕಷ್ಟು ಆಚಾರ್ಯರಿಗಾಗಿಲ್ಲ, ಕೊಡಗೇರಿಗಾಗಿಲ್ಲ. ನನ್ನ ಒಂದು ಬೇಡಿಕೆ ಇದೆ, ನಾವು ಈ ಸಾರಿ ಗೆದ್ದರೆ ನಮ್ಮ ಜನರ ಈ ಜಿಲ್ಲೆಗೆ ಮಂತ್ರಿ ಕೊಡ್ತಕ್ಕಂಥ ನಮ್ಮ ಹೆಸರನ್ನು ಪಕ್ಷ ಗಣನೆ ತಗೊಳ್ತದೆ ನಂಬಿಕೆ ಇದೆ. ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತನ ಭೇಟಿಯಾದಾಗ ಅವರಲ್ಲಿ ಗೆಲ್ಲುವ ವಿಶ್ವಾಸ ಇದೆ ನಮಗೆ 100ಕ್ಕೆ 100 ಅಂತ ಹೇಳ್ತಾರೆ. ನಾನು ಕೇಳೋದು ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅಂತ ಹೇಳಿ. ನನ್ನ ಲೆಕ್ಕದಲ್ಲಿ 25,000ಕ್ಕಿಂತ ಮೇಲೆ ಅಂತರದಲ್ಲಿ ಗೆಲ್ಲುವಂತ ಸಾಧಿಸ್ತದೆ. ಸುಕುಮಾರ್ ಶೆಟ್ಟರ ಇದ್ದಾಗಿಡ ಆತಂಕಗಳು ಈಗ ಇಲ್ಲ ಅಂತ ಕಾಣುತ್ತೆ ಹಾಗಾದರೆ? ಹಾಗೇನಿಲ್ಲ, ಸುಕುಮಾರ್ ಶೆಟ್ಟರೇ ನನ್ನ ಎದುರು ಕ್ಯಾಂಡಿಡೇಟ್ ಅಂತ ನಾನು ಕೆಲಸ ಮಾಡ್ತಾಯಿದ್ದೆ. ಸುಕುಮಾರ್ ಶೆಟ್ಟರ್ ಸೀಟ್ ತಪ್ಪಿಸ್ತಾರಂತ ನಾನು ನಂಬಿಲ್ಲ, ಬೇರೆಯವ್ರು ಹೇಳ್ತಾಯಿದ್ರು, ನಾನು ನಂಬಿಲ್ಲ. ಯಾಕಂದರೆ ಅವರು ಸಾಕಷ್ಟು RSS ಒಟ್ಟಿಗೆ ಒಳ್ಳೆ ಇದ್ದರು, ಯಡಿಯೂರಪ್ಪನೊಟ್ಟಿಗೆ ಸ್ವಲ್ಪ ಏನಾಯಿತು ನಂಗೆ ಗೊತ್ತಿಲ್ಲ. ಆದರೆ ಅವ್ರ ಟಿಕೆಟ್ ಸುಕುಮಾರ್ ಶೆಟ್ಟಿ ಇರುವ ರೆಕಮೆಂಡ್ ಇರುವಷ್ಟು ಯಾರಿಗೂ ಇಲ್ಲ. ಎಲ್ಲ ಎಂಗಲ್ಲವರು ಪರಿಚಯ ಇದೆ, ಕೊಲ್ಲೂರು ನನಗೆ ಟ್ರಸ್ಟಿಯಾಗಿ ಇಡೀ ರಾಷ್ಟ್ರದ ಮಟ್ಟದ ಎಲ್ಲರ ಪರಿಚಯ ಅವರಿಗಿದೆ. ಎಲ್ಲೋ ಒಂದು ಕಡೆ ಎಲ್ಲರೂ ಅವ್ರ ಒಂದು ಟಿಕೆಟ್ ತರುವಂಥ ಶಕ್ತಿ ಅವರಿಗಿತ್ತಂತ ಅನಿಸಿದೆ. ಅದು ಯಾಕೋ ಕೊನೆಗಳಿಗೆ ತಪ್ಪಿ ಹೋಗಿ ಬಾಬು ಹೆಗಡೆಗೂ ಸಿಕ್ಕಿಲ್ಲ, ಅವರು ಇವರಿಗೆ ಸಿಕ್ಕೊಂಡು. ಸರ್, ಇಷ್ಟು ಹೊತ್ತು ಕುಂದಾಪುರ .com ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ.